ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮ ದೇಹದಲ್ಲಿ ಯಾವುದಾದರೂ ಒಂದು ಅಂಗ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಂದರೆ ಬಾಡಿ ನಮಗೆ ಕೆಲವು ಸೈನ್ಸನ್ನು ತೋರಿಸುತ್ತೆ. ಭಾಳಷ್ಟು ಟೈಮ್ ನಮಗೆ ನಾವೇನು ಮಾಡ್ತೀವಿ ಅಂದರೆ ಈ ಸೈನ್ಸನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಹಾಗಾಗಿ ಆ ಪ್ರಾಬ್ಲಮ್ ಹೆಚ್ಚಾಗಿ ನಾವೊಂದು ಸಿವಿಯರ್ ಕಂಡೀಷನಲ್ಲಿ ಎಂಡಪ್ ಆಗ್ತೀವಿ. ಸೊ ಅದೇ ಥರ ಇವತ್ತಿನ ವೀಡಿಯೋದಲ್ಲಿ ನಮಗೆ ನರಗಳ ದೌರ್ಬಲ್ಯ ಇದ್ದರೆ ಅಥವಾ ನರಗಳ ವೀಕ್ನೆಸ್ ಇದ್ದರೆ ಅಥವಾ ಏನಾದರೂ ನರಗಳಿಗೆ ಇಂಜುರಿ ಆದರೆ ಬಾಡಿ ಏನೇನು ಸೈನ್ಸನ್ನು ಇನಿಷಿಯಲಿ ತೋರಿಸ್ತೀವಿ ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಇದಕ್ಕೆ ನಾವು ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ಈ ಸೈನ್ಸ್, ಈ ಸಿಂಪ್ಟಮ್ಸ್ ನಿಮ್ಮಲ್ಲಿ ಕಂಡು ಬಂದರೆ ಅದರ ಅರ್ಥ ನಿಮಗೆ ನರಗಳ ವೀಕ್ನೆಸ್ ಇದೆ. ಸೊ ಹಾಗಾಗಿ ಇನಿಷಿಯಲಿ ಅದನ್ನು ನಾವು ಮ್ಯಾನೇಜ್ ಮಾಡಿದರೆ ಮುಂದೆ ಬರಲಿಕ್ಕಿರುವಂಥ ಒಂದು ಸಿವಿಯರ್ ಪ್ರಾಬ್ಲಮನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ. ನಮ್ಮ ಬಾಡಿ ಫಂಕ್ಷನ್ಸನ್ನು ಎಲ್ಲ ಕಂಟ್ರೋಲ್ ಮಾಡೋದು ನಮ್ಮ ದೇಹದಲ್ಲಿರುವಂಥ ನರಗಳು. ಸೊ ಅದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ, ಮತ್ತು ಪೆರಿಫರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದರೆ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಇರುವಂಥದ್ದು, ಆ್ಯಂಡ್ ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಂದರೆ ನಮ್ಮ ದೇಹದಲ್ಲಿ ಕಂಪ್ಲೀಟಾಗಿ ಎಲ್ಲ ಕಡೆ ಇರುವಂಥ ನರಗಳದ್ದು ಒಂದು ನೆಟ್ವರ್ಕ್ ಅಂತ ಹೇಳ್ಬೋದು. ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಏನಾದರೂ ಪ್ರಾಬ್ಲಮ್ ಆದರೂ ಅದು ನರಗಳ ವೀಕ್ನೆಸ್ಗೆ ಒಂದು ಕಾರಣ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಈ ನೆಟ್ವರ್ಕ್ ಏನಿದೆ, ಈ ಪೆರಿಫರಲ್ ನರಗಳೇನಿದೆ, ಅದರಲ್ಲಿ ಬರುವಂಥ ಯಾವುದಾದ್ರೂ ಒಂದು ಇಂಜುರಿ ಆಗಲಿ, ಯಾವುದಾದ್ರೂ ಒಂದು ಪ್ರಾಬ್ಲಮ್ ಆಗಲಿ, ಅದು ನರಗಳ ವೀಕ್ನೆಸ್ಗೆ ಮುಖ್ಯ ಒಂದು ಕಾರಣ ಆಗ್ಬೋದು. ಸೊ ಇದು ಬಂದಾಗ ಬಾಡಿ ಏನು ಮಾಡುತ್ತೆ, ಏನಾದರೂ ಒಂದು ಸೈನ್ಸ್ ತೋರಿಸುತ್ತೆ. ಸೊ ಹಾಗಾಗಿ ಆ ಸೈನ್ಸ್ ಕಂಡು ಕೂಡಲೇ ನಾವೇನು ಮಾಡಬೇಕು, ಅದಕ್ಕೆ ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ಗಳನ್ನು ಕೊಡಬೇಕು. ನೀವು ಯಾರಾದರೂ ವಿಚಾರ ಮಾಡಿದ್ರೆ ನಮ್ಮ ಸರಿಯಾಗಿ ನಮ್ಮ ನರಗಳು ವರ್ಕ್ ಆಗಿಲ್ಲ ಅಂದರೆ ನಮಗೆ ಎಷ್ಟೊಂದು ತೊಂದರೆ ಆಗ್ಬೋದು ಅಂತ ಈಗ ನೀವೇ ವಿಚಾರ ಮಾಡಿ. ನಾವೊಂದು ಲೈಕ್ ಎಲ್ಲೋ ಒಂದು ಕಾಲು ತಾಗಿದರೆ ಅಥವಾ ಒಂದು ಬೆಂಕಿ ನಾವು ಮುಟ್ಟಿದರೆ ಇಮ್ಮಿಡಿಯೇಟ್ಲಿ ಆ ಹೀಟ್ ನಮಗೆ ಫೀಲ್ ಆಗುತ್ತೆ, ನಾವು ಕೈಯನ್ನು ಹಿಂದೆ ತಗೊಳ್ತೀವಿ. ಈಗ ನಮಗದು ಫೀಲೇ ಆಗಲಿಲ್ಲ ಅಂದರೆ ನಮ್ಮ ಕೈ ಸುಟ್ಟೋಗುತ್ತೆ. ಇಲ್ಲ ನಮಗೆ ಎಲ್ಲಾದರೂ ಒಂದು ಇಂಜುರಿ ಆದಾಗ ನಮಗೆ ಗೊತ್ತಾಗಿಲ್ಲ ಅಂದರೆ ಏನಾಗುತ್ತೆ, ಆ ಇಂಜುರಿ ಸಿವಿಯರ್ ಆಗಿ ನಮಗೆ ಮುಂದೆ ಸಿವಿಯರ್ ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲ ಆಗೋದು ಈ ಡಯಾಬಿಟಿಕ್ ಪೇಷೆಂಟ್ಸಲ್ಲೆಲ್ಲ ನೋಡಿ, ಅವರಿಗೆ ಸೆನ್ಸೇಷನ್ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಕಾಲಲ್ಲೊಂದು ಗಾಯ ಆದರೆ ಗೊತ್ತಾಗಲ್ಲ, ಆ್ಯಂಡ್ ಅದು ತುಂಬ ಸಿವಿಯರ್ ಆಗುತ್ತೆ. ನಮ್ಮ ಡಿಫೆನ್ಸ್ ಡಿಪಾರ್ಟ್ಮೆಂಟ್ನವರು ಎಷ್ಟೋ ಕಷ್ಟದಲ್ಲಿ ಸಿಯಾಚಿನ್ ಇಂಥ ಏರಿಯಾದಲ್ಲಿ ವರ್ಕ್ ಮಾಡುವಾಗ ಏನಾಗುತ್ತೆ, ಅಲ್ಲಿರುವ ಸಿವಿಯರ್ ಕೋಲ್ಡಿಂದ ಅವರಿಗೆ ಸೆನ್ಸೇಷನ್ ಕಳ್ಕೊಳ್ತಾರೆ. ಅವ್ರದ್ದು ಬೆರಳುಗಳು ಲೈಕ್ ಸೆಪ್ರೇಟಾಗಿ ಹೋದರು, ಗಾಯ ಆಗಿ ಅದು ಏನೋ ಇಂಜುರಿ ಆಗಿ ಸೆಪ್ರೇಟ್ ಆಗಿ ಹೋದರೂ ಕೂಡ ಅವರಿಗೆ ಅದು ಗೊತ್ತಾಗೋದೇ ಇಲ್ಲ. ಸೊ ನರಗಳ ಫಂಕ್ಷನ್ಸ್ ಏನಿದೆ, ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಫಂಕ್ಷನ್ಸ್, ಅದು ಹಾರ್ಟ್ ಫಂಕ್ಷನ್ಸ್ ಇರಲಿ ಅಥವಾ ನಮ್ಮ ಶ್ವಾಸಕೋಶಗಳದ್ದು ಇರಲಿ, ನಮ್ಮ ಸೆನ್ಸರಿ ಫೀಲಿಂಗ್ ಇರಲಿ, ಎಲ್ಲದು A to Z, ನಮ್ಮ ಇನ್ಕ್ಲೂಡಿಂಗ್ ನಮ್ಮ ಬ್ಲಡ್ ಪ್ರೆಷರ್, ಎವ್ರಿಥಿಂಗ್ ಎಲ್ಲದು ಮ್ಯಾನೇಜ್ ಮಾಡೋದು ನಮ್ಮ ದೇಹದಲ್ಲಿರುವಂಥ ನರಗಳು. ಸೊ ನರಗಳಿಗೆ ಏನಾದರೂ ಒಂದು ಇಂಜುರಿ ಆದರೆ ನಮ್ಮ ಲೈಫ್ ಈಸ್ ಗೋಯಿಂಗ್ ಟು ಬಿ ವೆರಿ ಮಿಸರಬಲ್. ಸೊ ನಮ್ಮ ದೇಹದಲ್ಲಿರುವಂಥ ಈ ನರಗಳದ್ದು ಆ್ಯಕ್ಷನ್ ಏನಿದೆ, ದಟ್ ಈಸ್ ವೆರಿ ಕ್ವಿಕ್. ಸೊ ವಿತಿನ್ ಸೆಕೆಂಡ್ಸ್, ವಿತಿನ್ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ಸ್ ಆ ಆ್ಯಕ್ಷನ್ ಆಗುತ್ತೆ. ಸೊ ಹಾಗಾಗಿ ನಾವು ಭಾಳಷ್ಟು ಇಂಜುರೀಸನ್ನು ಪ್ರಿವೆಂಟ್ ಮಾಡ್ತೀವಿ. ನೀವೇ ವಿಚಾರ ಮಾಡಿ, ಒಂದು ಮುಳ್ಳು ತಾಗಿದರೆ ನಾವೇನು ಮಾಡ್ತೀವಿ, ಇಮ್ಮಿಡಿಯೇಟ್ಲಿ ಕೈಯನ್ನು ಹಿಂದೆ ತಗೊಳ್ತೀವಿ ಅಲ್ವಾ, ಇಲ್ಲಾಂದರೆ ಆ ಇಂಜುರಿ ಹೆಚ್ಚಾಗುತ್ತೆ. ಬಟ್ ಅದರ ಹಿಂದೆ ಇಟ್ಸ್ ಅ ವೆರಿ ಲಾಂಗ್, ವೆರಿ ಕಾಂಪ್ಲಿಕೇಟೆಡ್ ಆಗಿರುವಂಥ ಒಂದು ಪ್ರಾಸೆಸ್ ನಡೀತದೆ. ಸೊ ನಮ್ಮ ದೇಹದಲ್ಲಿರುವಂಥ ನರಗಳಲ್ಲಿ ಮೇನ್ಲಿ ಪೆರಿಫರಲ್ ನರ್ವ್ಸ್ ಏನಿದೆ ಅದರಲ್ಲಿ ಸೆನ್ಸರಿ ನರ್ವ್ ಅಂತ ಇರುತ್ತೆ ಮತ್ತು ಮೋಟೋರ್ ನರ್ವ್ ಅಂತಲೂ ಇರುತ್ತೆ. ಸೆನ್ಸರಿ ನರ್ವ್ ಏನು ಮಾಡುತ್ತೆ, ಏನೇ ಸೆನ್ಸೇಷನ್ನ ನಮ್ಮ ಸುತ್ತಮುತ್ತಲು ಇರುವಂಥ ನಮಗೆ ಫೀಲ್ ಆಗುವಂಥ ಎಲ್ಲ ಸೆನ್ಸೇಷನನ್ನು ಬ್ರೈನಿಗೆ ಕಳಿಸುವಂಥ ಕೆಲಸ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಮೋಟೋರ್ ನ್ಯೂರೋನ್ಸ್ ಏನು ಮಾಡುತ್ತೆ, ಬ್ರೈನಿಂದ ಇರುವಂಥ ಇನ್ಫಾರ್ಮೇಷನ್ಸ್ ಏನಿದೆ, ಕಮ್ಯಾಂಡ್ ಏನಿದೆ, ಅದು ನಮ್ಮ ಮಸಲ್ಸ್ಗೆ ತಂದು ಆ ಆ್ಯಕ್ಷನನ್ನು ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ನಾವೊಂದು ಮುಳ್ಳು ತಾಗಿದರೆ, ಫಾರ್ ಎಕ್ಸಾಂಪಲ್ ಒಂದು ಮುಳ್ಳು ತಾಗಿದರೆ ಏನಾಗುತ್ತೆ, ಆ ಸೆನ್ಸರಿನವರು ಅಲ್ಲಿರುವಂಥ ರಿಸೆಪ್ಟರ್ಸ್ ಏನಿದೆ ಆ ಪೇಯ್ನನ್ನು ಸೆನ್ಸ್ ಮಾಡಿ ಸೆನ್ಸರಿ ನರ್ವಿಂದ ಮೇಲೆ ಕಳಿಸುತ್ತೆ. ಸೊ ಅದು ಸ್ಪೈನಲ್ ಕಾರ್ಡ್ಗೆ ಹೋಗಿ ಅಲ್ಲಿಂದ ಕ್ರಾಸ್ ಓವರ್ ಆಗುತ್ತೆ. ನೀವೇ ವಿಚಾರ ಮಾಡಿ, ಪ್ಯಾರಾಲಿಸಿಸ್ ಎಲ್ಲ ಆದವರಿಗೆ ರೈಟ್ ಬ್ರೈನಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆದರೆ ಎಲ್ಲಿ ಸಿಂಪ್ಟಮ್ಸ್ ಕಾಣುತ್ತೆ, ಎಡಗಡೆ ಕಾಣುತ್ತೆ. ಅದೇ ಥರ ಲೆಫ್ಟಲ್ಲಿ ಏನಾದರೂ ಒಂದು ಇನ್ಫ್ಯಾಕ್ಟ್ ಅಥವಾ ಒಂದು ಬ್ಲೀಡಿಂಗ್ ಆದರೆ ಅದರ ಸಿಂಪ್ಟಮ್ಸ್ ಎಲ್ಲಿ ಕಾಣುತ್ತೆ, ರೈಟ್ ಸೈಡಲ್ಲಿ ಕಾಣುತ್ತೆ. ಸೊ ಆ ಸ್ಪೈನಲ್ ಕಾರ್ಡಲ್ಲಿ ಈ ಇಂಪಲ್ಸಸ್ ಏನಿದೆ ಅದು ಕ್ರಾಸ್ ಆಗುತ್ತೆ. ಅಲ್ಲಿ ಒಂದು ಈ ನರ ಏನಿದೆ, ಇಟ್ಸ್ ನಾಟ್ ಎ ವೆರಿ ಕಂಟಿನ್ಯೂಸ್ ಥಿಂಗ್, ಕಂಟಿನ್ಯೂಸ್ ಆಗಿರುವಂಥ ಒಂದು ದಾರ ಇದ್ದಂಗೆ ಇರೋದಲ್ಲ ಅದು. ಅದು ಎಲ್ಲ ಕಡೆ ಒಂದು ರಿಲೇ ಆಗಿ ಅದು ಟ್ರಾನ್ಸ್ಫರ್ಸ್ ಒಂದು ನರಗಳಿಂದ ನರಗಳಿಗೆ ಈ ಇಂಪಲ್ಸಸ್ ಏನಿದೆ ಅದು ಟ್ರಾನ್ಸ್ಫರ್ ಆಗಿ ಹೋಗುತ್ತೆ. ಸೊ ಅದಕ್ಕೆ ನಾವು ಸೈನಾಪ್ಸ್ ಅಂತ ಹೇಳ್ತೀವಿ. ಸೊ ಬ್ರೈನಲ್ಲಿ ಪ್ರಾಬ್ಲಮ್ ಇದ್ದರೂ ನಮಗೆ ಸಮಸ್ಯೆ ಆಗುತ್ತೆ, ಸೈನಾಪ್ಸಲ್ಲಿ ಪ್ರಾಬ್ಲಮ್ ಇದ್ದರೂ ನಮಗೆ ಸಮಸ್ಯೆ ಆಗುತ್ತೆ, ನರಗಳಲ್ಲಿ ಪ್ರಾಬ್ಲಮ್ ಇದ್ದರೂ ಸಮಸ್ಯೆ ಆಗುತ್ತೆ, ಅದು ಆ್ಯಕ್ಟ್ ಮಾಡಬೇಕಾಗಿರೋ ಮಸಲ್ಸಲ್ಲಿ ಪ್ರಾಬ್ಲಮ್ ಇದ್ದರೂ ಕೂಡ ನಮಗೆ ಸಮಸ್ಯೆಗಳು ಡೆವಲಪ್ ಆಗುತ್ತೆ. ಸೊ ಈ ಸ್ಪೈನಲ್ ಕಾರ್ಡಲ್ಲಿ ಕ್ರಾಸ್ ಆಗಿರುವಂಥ ಇಂಪಲ್ಸ್ ಅಲ್ಲಿಂದ ಮೇಲೆ ಹೋಗಿ ಬ್ರೈನ್ ಸ್ಟೆಮ್ಮಿಗೆ ಹೋಗಿ ಅಲ್ಲಿಂದ ಥಾಲಮಸ್ಸಿಗೆ ಹೋಗುತ್ತೆ. ಸೊ ಥಾಲಮಸ್ ಇಸ್ ದ ಮೇನ್ ಪ್ರಾಸೆಸಿಂಗ್ ಯೂನಿಟ್. ಅಲ್ಲಿಂದ ಎಲ್ಲ ಆ ಇಂಪಲ್ಸ್ಗಳೇನಾಗುತ್ತೆ ಅಲ್ಲಿಂದ ಸೆನ್ಸರಿ ಕಾರ್ಟೆಕ್ಸ್ಗೆ ಹೋದಾಗ ಅದು ಐಡೆಂಟಿಫೈ ಆಗುತ್ತೆ, ಏನೋ ತಾಗಿದೆ, ಸಿವಿಯರ್ ಪೇಯ್ನ್ ಆಗಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಅದರದ್ದು ಫಂಕ್ಷನ್ಸ್ ಮೋಟಾರ್ ಕಾರ್ಟೆಕ್ಸ್ ಏನಿದೆ ಅಲ್ಲಿಂದ ಏನು ಮಾಡಬೇಕು, ಆ ಕೈಯನ್ನು ಹಿಂದೆ ತಗೋಬೇಕು ಅಂತ ಇರುವಂಥ ಇನ್ಫಾರ್ಮೇಷನ್ ಅಥವಾ ಅದಕ್ಕಿರುವಂಥ ಸಿಗ್ನಲ್ ಏನಿದೆ ಆ ಮೋಟಾರ್ ಕಾರ್ಟೆಕ್ಸಿಂದ ವಾಪಸ್ ಬ್ರೈನ್ಸ್ಟೆಮ್ ಬಂದು ಸ್ಪೈನಲ್ ಕಾರ್ಡ್ ವಯ ಬಂದು ಮೋಟಾರ್ ನರ್ವ್ಸ್ ಥ್ರೂ ಬಂದು ನಮ್ಮ ಕೈಗಳಲ್ಲಿ ಇರುವಂಥ ಮಸಲ್ಸ್ಗೆ ಇನ್ಫಾರ್ಮೇಷನ್ ಪಾಸ್ ಆದಾಗ ಮಾತ್ರ ನಾವು ಆ ಕೈಯನ್ನು ಹಿಂದೆ ತಗೊಳ್ತೀವಿ. ಸೊ ನೀವು ನೋಡಿ ಎಷ್ಟೊಂದು ಕಾಂಪ್ಲೆಕ್ಸ್ ಆ್ಯಕ್ಷನ್ ವಿತಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಆಗುತ್ತೆ ಅಂತ ನೋಡಿ. ಸೊ ಈ
ಒಂದು ಚಾನಲ್ ಏನಿದೆ, ಈ ಒಂದು ಸಿಸ್ಟಮ್ ಏನಿದೆ, ಇಲ್ಲಿ ಎಲ್ಲಾದರೂ ಒಂದು ಪ್ರಾಬ್ಲಮ್ ಡೆವಲಪ್ ಆದರೆ ಏನಾಗುತ್ತೆ, ನಮಗೆ ಪ್ರಾಬ್ಲಮ್ಸ್ ಡೆವಲಪ್ ಆಗುತ್ತೆ. ಸೊ ದಟ್ ಈಸ್ ಅ ಫಸ್ಟ್ ಸೈನ್. ಸೊ ಅದು ಏನೇನು ಅಂತ ನಾನೀಗ ಹೇಳ್ತೇನೆ. ಮೇನ್ಲಿ ನಮ್ಮ ಬಾಡಿಯಲ್ಲಿ ನರಗಳ ದೌರ್ಬಲ್ಯ ಇದ್ದರೆ ಬಾಡಿ ಏನೇನು ಸೈನ್ಸನ್ನು ತೋರಿಸುತ್ತೆ ಅಂತ ನೋಡೋಣ. ಮುಖ್ಯವಾಗಿ ನಾನು ಒಂಬತ್ತು ಸೈನ್ಸನ್ನು ಹೇಳ್ತೇನೆ. ಇದು ನೀವು ಫಸ್ಟೇ ನೋಟ್ ಮಾಡಿ ಆ ಸಿಂಪ್ಟಮ್ಸ್ ಡೆವಲಪ್ ಆದಾಗ ನೀವೊಂದು ಡಾಕ್ಟ್ರಿಗೆ ಅಪ್ರೋಚ್ ಆದರೆ ಅದಕ್ಕಿರೋ ಸೊಲ್ಯೂಷನ್ ಬೇಗ ಹುಡುಕಿ ನಿಮ್ಮ ಕಾಯಿಲೆಯಿಂದ ಗುಣಪಡಿಸಲಿಕ್ಕೆ ಸಾಧ್ಯ. ಸೊ ಫಸ್ಟ್ ಏನಂದರೆ ಟಿಂಗ್ಲಿಂಗ್ ಸೆನ್ಸೇಷನ್ ಅಥವಾ ಒಂಥರ ಡಿಫ್ರೆಂಟ್ ಆಗಿರುವಂಥ ಒಂದು ಸೆನ್ಸೇಷನ್ ಅಥವಾ ಒಂದು ಜೋಮ್ ಹಿಡಿಯುವಂಥದ್ದು, ನಮ್ನಸ್ ಅಂತ ನಾವೇನು ಹೇಳ್ತೀವಲ್ಲ. ಸೊ ದೀಸ್ ಆರ್ ದ ಫಸ್ಟ್ ಆ್ಯಂಡ್ ಪಿಕ್ ಲೈಕ್ ಪಿನ್ಸ್ ಆ್ಯಂಡ್ ನೀಡಲ್ಸ್ ಅಂತ ಹೇಳ್ತೀವಿ, ಅಲ್ಲಿ ಇಲ್ಲಿ ಚುಚ್ಚಿದಂಗೆ ಆಗೋದು. ಸೊ ಈ ಥರ ಪ್ರಾಬ್ಲಮ್ಸ್ ಡೆವಲಪ್ ಆದರೆ 100% ದಟ್ ಈಸ್ ರಿಲೇಟೆಡ್ ಟು ದ ನರ್ವ್ ಟಿಶ್ಯೂ. ಸೊ ಅಲ್ಲಿ ಇರುವಂಥ ಇರಿಟೇಷನ್, ಆ ಪೆರಿಫರಲ್ ನರಗಳೇನಿದೆ ಅಲ್ಲಿ ಇರುವಂಥ ಇರಿಟೇಷನ್, ಅದಕ್ಕಾಗುವಂಥ ರಕ್ತ ಸಂಚಾರದಲ್ಲಿ ಬರುವಂಥ ಕೊರತೆ ಅಥವಾ ಅದಕ್ಕಾಗಿರುವಂಥ ಏನಾದರೂ ಒಂದು ಇಂಜುರಿ, ಮೇ ಬಿ ಅದರಲ್ಲಿ ಒಂದು ಪ್ರೆಷರ್ ಆಗಿರ್ಬೋದು, ಅಥವಾ ಅಲ್ಲಿರುವಂಥ ಲೈಕ್ ಒಂದು ನರಗಳಿಗೆ ಯಾವಾಗಲೂ ಒಂದು ಕೋಟಿಂಗ್ ಇರುತ್ತೆ, ಮೈಲಿನ್ ಶೀಟ್ ಅಂತ ಹೇಳ್ತೀವಿ. ಸೊ ಈ ಮೈಲಿನ್ ಶೀಟಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ, ಭಾಳಷ್ಟು ಕಾಯಿಲೆಗಳಿದೆ ಆ ಮೈಲಿನ್ ಶೀಟಿಗೆ ಬರುವಂಥ, ಕೆಲವು ಆಟೋ ಇಮ್ಯೂನ್ ಡಿಸೀಸಸಲ್ಲಿ ಪ್ರಾಬ್ಲಮ್ ಬರ್ಬೋದು, ಅಥವಾ ಕೆಲವು ಇನ್ಫೆಕ್ಷನ್ಸಲ್ಲಿ, ಕೆಲವು ವೈರಲ್ ಇನ್ಫೆಕ್ಷನ್ಸಲ್ಲಿ ನಮಗೆ ಪ್ರಾಬ್ಲಮ್ ಆಗ್ಬೋದು, ಭಾಳಷ್ಟು ಕಾಯಿಲೆಗಳಿದೆ. ಇವನ್ನ ಲೈಕ್ ನಾವು ಜಿ ಬಿ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಈ ಥರ ಪ್ರಾಬ್ಲಮ್ಸಲ್ಲಿ ಏನಾಗುತ್ತೆ, ನಮಗೆ ಸೆನ್ಸರಿ ಡೆಫಿಸಿಟ್ ಇರುತ್ತೆ, ಅಂದರೆ ಅಲ್ಲೊಂಥರ ಲೈಕ್ ಮರಗಟ್ಟದಂಗೆ ಆಗೋದು. ಎಸ್ಪೆಷಲಿ ಕಾಣೋದು ಡಯಾಬಿಟಿಕ್ ಪೇಷೆಂಟ್ಸಲ್ಲಿ. ಈಗಾಗಲೇ ನಾನು ಇದರ ಬಗ್ಗೆ ಟಿಂಗ್ಲಿಂಗ್ ಬಗ್ಗೆ ಅಲ್ಲೊಂದು ವೀಡಿಯೋ ಮಾಡಿದ್ವಿ, ನಿಮಗೆ ಡೌಟ್ಸ್ ಇದ್ದರೆ ಆ ವೀಡಿಯೋ ನೀವು ನೋಡ್ಬೋದು, ನಾವು ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀವಿ. ಸೊ ಈ ಸೆನ್ಸೇಷನ್ಸ್ ನಿಮಗೆ ಫೀಲ್ ಆದರೆ, ಎಲ್ಲಾದ್ರ ಮುಖದಲ್ಲಿ ಮರಗಟ್ಟದಂಗೆ ಆಗೋದು ಅಥವಾ ಟಿಂಗ್ಲಿಂಗ್ ಆಗೋದು ಅಂದರೆ ನಿಮಗೆ ಏನೋ ಒಂದು ನರಗಳ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಸೊ ಇನಿಷಿಯಲಿ ಮೇ ಬಿ ಅದು ಒಂದು ಸಣ್ಣ ವೈಟಮಿನ್ ಕೊರತೆ ಇರ್ಬೋದು, ಅದು ನೀವು ಡಾಕ್ಟ್ರಿಗೆ ತೋರಿಸಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಇಮಿಡಿಯೇಟ್ಲಿ ಅದನ್ನು ಸರಿ ಮಾಡ್ಬೋದು. ಸೊ ಎರಡನೇ ಮೇನ್ ಸಿಂಪ್ಟಮ್ ಏನಂದರೆ ಒಂದು ಸೆನ್ಸರಿ ಲಾಸ್ ಅಂತ ಹೇಳ್ಬೋದು, ಅಂದರೆ ಇಂಜುರೀಸ್ ಆಗೋದು. ನಾವು ನಡೀತಾ ಇರುವಾಗ ಕಾಲೆಲ್ಲೋ ತಾಗಿ ಅಲ್ಲೊಂದು ಪೆಟ್ಟಾಗಿರುತ್ತೆ, ಬಟ್ ನಮಗೆ ಗೊತ್ತಾಗೋದೇ ಇಲ್ಲ, ನಮಗೆ ಆ ಪೇಯ್ನ್ ಅಂತ ಫೀಲಿಂಗ್ ಆಗೋದೇ ಇಲ್ಲ. ಸೊ ಈ ಥರ ಆದಾಗ ಅದರ ಅರ್ಥ ಏನು, ಅಲ್ಲಿ ಇರುವಂಥ ಸೆನ್ಸರಿ ರಿಸೆಪ್ಟರ್ಸ್ ಏನಿದೆ ಅದಕ್ಕೇನೋ ಪ್ರಾಬ್ಲಮ್ ಆಗಿದೆ, ಆ ಸ್ಕಿನ್ನಲ್ಲಿ ಇರುವಂಥ ನರ್ವ್ ಎಂಡಿಂಗ್ಸ್ ಏನಿದೆ ಅದಕ್ಕೇನೋ ಸಮಸ್ಯೆ ಆಗಿದೆ. ಸೊ ಹಾಗಾಗಿ ನಮಗೆ ಇಂಜುರಿ ಆಗುತ್ತೆ. ಕೆಲವು ಸಲ ನಾನೀಗ ಹೇಳಿದಂಗೆ ಸಿವಿಯರ್ ಎಕ್ಸ್ಟ್ರೀಮ್ ಕ್ಲೈಮೇಟ್ಸಲ್ಲಿ ಲೈಕ್ ಸಿಯಾಚಿನ್ ಇಂಥ ಕಡೆ ಎಲ್ಲ ನಮ್ಮ ಲೈಕ್ ನಮ್ಮ ಸೋಲ್ಜರ್ಸ್ ಏನು ಕೆಲಸ ಮಾಡ್ತಾರೆ, ಸೊ ಅವರಿಗೆ ಆ ಎಕ್ಸ್ಟ್ರೀಮ್ ಕೋಲ್ಡಿಂದ ಕೆಲವು ಸಲ ಅಲ್ಲಿರುವಂಥ ನರ್ವ್ ಡ್ಯಾಮೇಜ್ ಆಗಿ ನಮಗೆ ಗೊತ್ತಾಗಲ್ಲ, ಸೆನ್ಸೇಷನ್ ಗೊತ್ತಾಗಲ್ಲ. ಸೊ ಹಾಗಾಗಿ ಕೆಲವರದು ಬೆರಳುಗಳು ಕಳ್ಕೊಂಡ್ರೂ ಕೂಡ ಅವರಿಗೆ ಪೇಯ್ನ್ ಅಂತ ಫೀಲಿಂಗ್ ಆಗಲ್ಲ. ಸೊ ನಮಗೆ ಕಾಮನ್ ಆಗಿ ನಮ್ಮ ನಾರ್ಮಲ್ ಟೆಂಪರೇಚರ್ ಇಲ್ಲೆಲ್ಲ ಇರೋರು ಕಾಲು ತಾಗಿ ಅಥವಾ ಕೈ ಎಲ್ಲೋ ತಾಗಿದೆ, ಗಾಯ ಆಗಿದೆ, ಆದರೂ ನಮಗೆ ಆ ಪೇಯ್ನ್ ಫೀಲ್ ಆಗಲಿಲ್ಲ ಅಂದರೆ ಅದರ ಅರ್ಥ ಏನು, ನಿಮಗೆ ನರಗಳ ದೌರ್ಬಲ್ಯ ಇದೆ ಅಂತ ಅರ್ಥ. ಸೊ ಆ ಥರ ಸಿಂಪ್ಟಮ್ಸ್ ಕಂಡ್ರೆ ಏನು ಮಾಡಬೇಕು ನಾವು, ಅದು ಸೆನ್ಸರಿ ಡೆಫಿಸಿಟ್ ಇದೆ ನಿಮಗೆ, ಅಲ್ಲಿ ಆಗಿರುವಂಥ ಇಂಜುರಿಯಿಂದ ಆಗಿರುವಂಥ ಪೇಯ್ನ್ ನಮ್ಮ ಬ್ರೈನಿಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ಹಾಗಾಗಿ ಅಂಥ ಸಿಂಪ್ಟಮ್ಸ್ ಇದ್ದವರು ಕೂಡ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ತಗೋಬೇಕು. ಇನ್ನು ಮೂರನೇ ಸಿಂಪ್ಟಮ್ ಅಂದರೆ ಈಗ ನಾನು ಹೇಳಿರುವ ಸಿಂಪ್ಟಮ್ಸ್ಗಿಂತ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಪ್ರಾಬ್ಲಮ್ ಇರೋದು ಅಂದರೆ ಡಿಫಿಕಲ್ಟಿ ಟು ಮೂವ್ ಎ ಪಾರ್ಟ್, ಅಂದರೆ ನಮಗೆ ಕೈ ಬೆರಳುಗಳಿರ್ಬೋದು ಅಥವಾ ನಮ್ಮ ಪಾದ ಇರ್ಬೋದು, ಯಾವುದೋ ಒಂದು ಆ್ಯಕ್ಷನ್ ನಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿರೋ ಮಸಲ್ಸ್ಗೆ ವೀಕ್ನೆಸ್ ಡೆವಲಪ್ ಆಗಿದೆ, ನಮಗೀಗ ನಡಿಬೇಕು ಈಸಿಯಾಗಿ ನಡೆಯೋಕ್ಕಾಗ್ತಾ ಇಲ್ಲ, ಕಾಲು ಮೇಲೆ ಎತ್ತಬೇಕು, ಎತ್ತುವಾಗ ನಮ್ಮ ಈ ಕ್ವಾಡ್ರಿಸೆಪ್ಸ್ ಏನಿದೆ ಅಥವಾ ಹ್ಯಾಮ್ಸ್ಟ್ರಿಂಗ್ಸ್ ಏನಿದೆ ಆ ಮಸಲ್ಸ್ ಸರಿಯಾಗಿ ರೆಸ್ಪಾಂಡ್ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಮೇನ್ ರೀಸನ್ ನರಗಳದ್ದು ಪ್ರಾಬ್ಲಮೇ ಇರುತ್ತೆ. ಯಾಕೆಂದರೆ ಅಲ್ಲಿ ಇರುವಂಥ ಆ ಮೋಟಾರ್ ಫಂಕ್ಷನ್ಸ್ ಅಂತ ಹೇಳ್ತೀವಿ, ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೇನೆ ಸೆನ್ಸರಿ ಫಂಕ್ಷನ್ ಇದೆ, ಅಟ್ ದ ಸೇಮ್ ಟೈಮ್ ಮೋಟಾರ್ ಫಂಕ್ಷನ್ಸ್ ಇದೆ. ಸೊ ಆ ಮೋಟಾರ್ ಫಂಕ್ಷನ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಕಾಲು ಮೂವ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಇಂಥ ಕೇಸಲ್ಲಿ ಏನಾಗುತ್ತೆ ನೀವು ನೋಡಿ, ಲೈಕ್ ಒಂದು ಸ್ಟ್ರೋಕ್ ಆಗಿರುವ ಪೇಷೆಂಟಿಗೆ ಅವರಿಗೆ ಅಂಗಗಳು ಸರಿಯಾಗಿ ಮೂವ್ ಮಾಡಲಿಕ್ಕೆ ಆಗಲ್ಲ, ಸ್ಪ್ಯಾಸ್ಟಿಕ್ ಆಗಿರುತ್ತೆ ಅವರಿಗೆ. ನಾವು ಕಾಲು ಎತ್ತಿ ಅಂತ ಹೇಳುವಾಗ ಎತ್ತಬೇಕು ಅಂತ ಇರುತ್ತೆ, ಬಟ್ ಆಗಲ್ಲ. ಈ ಕೆಲವು ಕೇಸಸ್ಸಲ್ಲಿ ಸಿವಿಯರ್ ಬ್ಯಾಕ್ ಪೇಯ್ನ್ ಕೇಸಸ್ಸಲ್ಲಿ ಯಾವಾಗ ಕ್ವಾಡ ಇಕ್ವೈನಸ್ ಸಿಂಡ್ರಮ್ಸ್ ಡೆವಲಪ್ ಆಗುತ್ತೆ ಅವರಿಗೆ ಫುಡ್ ಡ್ರಾಪ್ ಅಂತ ಇರುತ್ತೆ. ಫುಡ್ ಡ್ರಾಪ್ ಇದರಲ್ಲಿ ಅಷ್ಟೇ ಅಲ್ಲ ಇರೋದು, ಭಾಳಷ್ಟು ಕಾಯಿಲೆಗಳಲ್ಲಿ ಬರುತ್ತೆ ಫುಡ್ ಡ್ರಾಪ್, ಅಂದರೆ ಪಾದ ಮೇಲೆ ಎತ್ತಲಿಕ್ಕಾಗಲ್ಲ. ಸೊ ಅದರ ಅರ್ಥ ಏನು, ಅವರಿಗೆ ಆ ಫಂಕ್ಷನಲ್ ಡೆಫಿಸಿಟ್ ಇದೆ, ಅಂದರೆ ಮೋಟಾರ್ ನ್ಯೂರೋನ್ ಏನು ಕೆಲಸ ಮಾಡಬೇಕು ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟು ಆ ಆ್ಯಕ್ಷನನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಕೆಲವು ಕೇಸಸ್ಸಲ್ಲಿ ಲೈಕ್ ಈಗ ಫ್ರ್ಯಾಕ್ಚರ್ ಆಗಿದೆ ಬಟ್ ಅಲ್ಲಿ ಸಿವಿಯರ್ ಮಸಲ್ ವೇಸ್ಟಿಂಗ್ ಆದರೂ ಕೂಡ ಈ ಥರ ಸಿಂಪ್ಟಮ್ಸ್ ಕಾಣುತ್ತೆ, ಅಂದರೆ ಸಿವಿಯರ್ ಮಸಲ್ಸೇ ಇಲ್ಲ ಅಂದರೆ ನಾವು ನರ್ವ್ಗಳು ನರಗಳಲ್ಲಿ ಇನ್ಫಾರ್ಮೇಷನ್ ಕೊಟ್ಟರು ಕೂಡ ಅದಕ್ಕೆ ಆ್ಯಕ್ಟ್ ಮಾಡುವಂಥ ಮಸಲ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಸೊ ಅಂಥ ಕೇಸಸ್ಸಲ್ಲೂ ಇದು ಕಾಣುತ್ತೆ. ಬಟ್ ಮೇನ್ಲಿ ನಿಮ್ಮ ಲೈಕ್ ಫಿಸಿಕ್ ಇಸ್ ಸೇಮ್, ನಿಮಗೆ ಯಾವುದು ಇಂಜುರೀಸ್ ಆಗಿಲ್ಲ, ಬಟ್ ಆದರೂ ನಿಮಗೊಂದು ಆ್ಯಕ್ಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದರ ಅರ್ಥ ಏನು, ಅಲ್ಲಿ ಇರುವ ನರಗಳ ಮೇಲೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ. ಸೊ ಅದಕ್ಕೆ ನಾವು ಇನಿಷಿಯಲಿ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಇನ್ನೊಂದು ಲೈಕ್ ಇನ್ವಾಲೆಂಟ್ರಿ ಮೂವ್ಮೆಂಟ್ಸ್, ಈ ಇದರಲ್ಲಿ ಟ್ವಿಚಿಂಗ್, ಮಸಲ್ ಟ್ವಿಚಿಂಗ್ ನೀವು ನೋಡ್ತೀರಿ, ಕೆಲವು ಸಲ ಮಸಲ್ಸ್ ಮೂವ್ ಮಾಡ್ತಾ ಇರ್ತದೆ ಅಥವಾ ನಮಗೆ ಇನ್ವಾಲೆಂಟ್ರಿ ಆಗಿ ಕೋರಿಯಾ ಅಂತ ಹೇಳ್ತೀವಿ, ಕೆಲವು ಕೈ ಇನ್ವಾಲೆಂಟ್ರಿ ಆಗಿ ನಮ್ಮದು ಮೂವ್ ಆಗ್ತಾ ಇರೋದು. ಸೊ ಈ ಥರ ಸಿಂಪ್ಟಮ್ಸ್ ಕೂಡ ಏನಾಗುತ್ತೆ, ಈ ಪ್ರಾಬ್ಲಮಲ್ಲಿ ಕಂಡುಬರುತ್ತೆ, ನರಗಳ ದೌರ್ಬಲ್ಯದಲ್ಲಿ ನಮಗೆ ಕಂಡುಬರುತ್ತೆ. ಆ್ಯಂಡ್ ಲ್ಯಾಕ್ ಆಫ್ ಕೋಆರ್ಡಿನೇಷನ್,
ನಡೆಯಲಿಕ್ಕೆ ಹೇಳಿದರೆ ಸರಿಯಾಗಿ ನಡೆಯೋಕ್ಕಾಗಲ್ಲ, ಕಾಲುಗಳು ಕರೆಕ್ಟಾಗಿ ಕಂಟ್ರೋಲ್ ಸಿಗಲ್ಲ, ಅವ್ರದ್ದು ಗೇಟ್ ಚೇಂಜ್ ಆಗಿರುತ್ತೆ, ಮೊದಲು ಹ್ಯಾಂಗೆ ನಡೀತಿದ್ರು ಆ ಥರ ನಡೆಯೋಕ್ಕಾಗಲ್ಲ. ಕೆಲವು ಸಲ ಲೈಕ್ ಪಾರ್ಕಿನ್ಸನ್ಸ್ ಅನ್ನು ನೀವು ನೋಡಿರ್ಬೋದು, ಪಾರ್ಕಿನ್ಸನ್ಸ್ ಡಿಸೀಸಲ್ಲಿ ಏನಾಗುತ್ತೆ, ಪೇಷೆಂಟು ಎದ್ದು ನಡೆಯುವಾಗ ಶಾರ್ಟ್ ಸ್ಟೆಪ್ಸ್ ಸರಿಯಾಗಿ ನಡೆಯೋಕ್ಕಾಗಲ್ಲ. ಅವ್ರು ನಮ್ಮದು ರೆಗ್ಯುಲರ್ ಆ್ಯಕ್ಷನ್ ಏನಿದೆ, ಕೈ ಸ್ವಿಂಗ್ ಮಾಡಿಕೊಂಡು ಕಾಲು ಉದ್ದ ಸ್ಟೆಪ್ ಇಟ್ಕೊಂಡು ನಡೆಯುವಂಥ ನಮ್ಮದು ನಾರ್ಮಲ್ ವಾಕಿಂಗ್ ಪ್ಯಾಟರ್ನ್ ಏನಿದೆ ಅದು ಚೇಂಜ್ ಆಗುತ್ತೆ, ಅವರಿಗೆ ಸರಿಯಾಗಿ ನಡೆಯೋಕ್ಕಾಗಲ್ಲ ಅವರು, ಆ್ಯಂಡ್ ದೇ ಟೆನ್ ಟು ಲೂಸ್ ದೇರ್ ಬ್ಯಾಲೆನ್ಸ್. ಸೊ ಈ ಅಂದರೆ ನಾನು ಹೇಳ್ದಂಗೆ ಲೈಕ್ ಆ್ಯಕ್ಟಿವಿಟೀಸಲ್ಲಿ ಪ್ರಾಬ್ಲಮ್ ಬರೋದು ಕೆಲವು ಸಲ ಯಾವುದೋ ಒಂದು ಮಸಲಿಗೆ ಅಷ್ಟೇ ಎಫೆಕ್ಟ್ ಆಗಿರುತ್ತೆ, ಯಾವುದೋ ಒಂದು ನರಕ್ಕೆ ಆಗಿರುವಂಥ ಇಂಜುರಿಯಿಂದ ಯಾವುದೋ ಒಂದು ಮಸಲ್, ಲೈಕ್ ನಮಗೆ ಗ್ರಿಪ್ಪಿಂಗ್ ಮಸಲ್ಸ್ ಕೈಗೆ ಅಷ್ಟೇ ಪ್ರಾಬ್ಲಮ್ ಆಗ್ಬೋದು, ಕಾರ್ಪಲ್ ಟನಲ್ ಸಿಂಡ್ರೋಮ್ ಎಲ್ಲ ಆಗುತ್ತೆ, ಅಥವಾ ಕಾಲಿಗೆ ಸಪ್ಲೈ ಆಗುವಂಥ ಇದರಲ್ಲಿ ಫುಡ್ ಡ್ರಾಪ್ ಆಗೋದು, ಆ್ಯಂಡ್ ಕೆಲವು ಸಲ ಏನಾಗುತ್ತೆ ಇಟ್ ಎಫೆಕ್ಟ್ಸ್ ಅ ಗ್ರೂಪ್ ಆಫ್ ಮಸಲ್ಸ್. ಈಗ ಬ್ರೈನಲ್ಲಿ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆದಾಗ ಏನಾಗುತ್ತೆ, ನಮಗೆ ಒಂದು ಸೈಡ್ ಕಂಪ್ಲೀಟ್ ಎಫೆಕ್ಟ್ ಆಗುತ್ತೆ, ಯಾಕೆಂದರೆ ಅಲ್ಲಿ ಹೋಗಿರುವಂಥ ಎಲ್ಲ ಮೋಟಾರ್ ಫಂಕ್ಷನ್ಸು ಕೂಡ ಒಂದು ಇಂಪೇರ್ಮೆಂಟ್ ಇರುತ್ತೆ, ನಮಗೇನು ಕೆಲಸಗಳು ಸರಿಯಾಗಿ ಮಾಡಲಿಕ್ಕೆ ಆಗಲ್ಲ. ಇನ್ನು ನೆಕ್ಸ್ಟ್ ಸೈನ್ ಏನಂದರೆ ವೀಕ್ನೆಸ್, ಅಂದರೆ ವೀಕ್ನೆಸ್ಸನ್ನು ತುಂಬ ಜನ ಲೈಕ್ ಟಯರ್ಡ್ನೆಸ್ಸಿಗೆ ಕನ್ಫ್ಯೂಸ್ ಮಾಡಿಬಿಡ್ತಾರೆ, ನಾವು ಏನೋ ಒಂದು ಕೆಲಸ ಮಾಡಿ ನಮಗೆ ಸುಸ್ತಾದರೆ ದಟ್ ಇಸ್ ನಾಟ್ ವೀಕ್ನೆಸ್. ಸೊ ವೀಕ್ನೆಸ್ ಈಸ್ ಸಮಥಿಂಗ್ ಡಿಫ್ರೆಂಟ್, ಅಂದರೆ ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡುವಾಗ, ನಾನು ಹೇಳ್ದಂಗೆ ಒಂದು ಆ್ಯಕ್ಟಿವಿಟಿ ಮಾಡುವಾಗ ನಮಗದು ಸರಿಯಾಗಿ ಮಾಡಲಿಕ್ಕಾಗಲ್ಲ, ನಮಗೆ ನಮ್ಮ ನಾರ್ಮಲ್ ಸ್ಪೀಡಲ್ಲಿ ಮಾಡಲಿಕ್ಕಾಗಲ್ಲ. ಈಗ ಏನೋ ಒಂದು ಮಾಡಬೇಕು, ಒಂದು ಬಾಟಲ್ ತಗೋಬೇಕು, ಅದು ಸಡನ್ನಾಗಿ ನಮಗೆ ಎತ್ತಲಿಕ್ಕಾಗಲ್ಲ, ನಾವು ನಿಧಾನಕ್ಕೆ ಅದಕ್ಕೆ ಹೋಗ್ತೀವಿ, ವಿ ಆರ್ ಲೈಕ್ ಕನ್ಫ್ಯೂಸ್ಡ್, ಅದು ನಮಗೆ ಅಷ್ಟು ಸರಿಯಾಗಿ ಮಾಡಲಿಕ್ಕೆ ಆಗುತ್ತಾ, ಎತ್ತಲಿಕ್ಕಾಗಲ್ಲ, ಈ ಟ್ರಮರ್ಸ್ ಡೆವಲಪ್ ಆಗುತ್ತೆ, ಕೋಆರ್ಡಿನೇಟ್ ಮಾಡೋಕ್ಕಾಗಲ್ಲ, ಅಂದರೆ ಲೈಕ್ ಈಗ ಫೈನ್ ಮೂಮೆಂಟ್ಸ್ ಏನಿದೆ ನಮಗೆ, ಈಗ ಒಂದು ಸಣ್ಣ ಒಂದು ಸೂಜಿ ಲೈಕ್ ನೀಡಲ್ ಒಳಗೆ ಥ್ರೆಡ್ ಹಾಕಬೇಕು ಅಂಥದ್ದು ಮಾಡೋಕ್ಕಾಗಲ್ಲ. ಸೊ ಆ್ಯಂಡ್ ಸಿವಿಯರ್ ಸುಸ್ತು ಅನಿಸೋದು, ಏನು ಮಾಡೋದು ಬೇಡ, ಲೈಕ್ ಈವನ್ ಅದು ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿಯಲ್ಲಿ ಕೂಡ ತುಂಬ ಕಂಡು ಬರುತ್ತೆ, ತುಂಬ ಸುಸ್ತು ಅನಿಸೋದು, ಒಂಥರ ಇನರ್ಷಿಯಾ, ಅಂದರೆ ಏನು ಮಾಡಲಿಕ್ಕೆ ಒಂಥರ ಇಂಟ್ರೆಸ್ಟ್ ಇಲ್ಲ, ಆ್ಯಂಡ್ ಮಾಡಲಿಕ್ಕೆ ಹೇಳಿದ್ರು ಕೂಡ ವೆರಿ ಸ್ಲೋ ಆ್ಯಕ್ಷನ್ ಆಗುತ್ತೆ. ಸೊ ಅದು ಕೂಡ ಈ ನರಗ ದೌರ್ಬಲ್ಯದಲ್ಲಿ ನಮಗೆ ಕಂಡು ಕಾಣುತ್ತೆ. ಆ್ಯಂಡ್ ಸೆಕ್ಷುವಲ್ ವೀಕ್ನೆಸ್ ಕೆಲವರಲ್ಲಿ ಕಾಣುತ್ತೆ, ಸೆಕ್ಷುವಲ್ ವೀಕ್ನೆಸ್ ಅಂದರೆ ಯಾವುದೇ ಥರ ಇಂಟ್ರೆಸ್ಟ್ ಇಲ್ಲ, ಸೆಕ್ಷುವಲ್ ಇಂಟ್ರೆಸ್ಟ್ ಕಡಿಮೆ ಆಗೋದು, ಅಥವಾ ಸೆಕ್ಷುವಲ್ ಆ್ಯಕ್ಟಿವಿಟೀಸ್ ತುಂಬ ಕಡಿಮೆ ಆಗೋದು, ಅದು ಕೂಡ ಒಂದು ನರ ದೌರ್ಬಲ್ಯದ್ದು ಒಂದು ಲಕ್ಷಣ ಇರಬಹುದು. ಇನ್ನು ಕೆಲವರಿಗೆ ಲೈಕ್ ನಮಗೆ ಚೀವ್ ಮಾಡಲಿಕ್ಕೆ ಆಹಾರ ತಗೊಳ್ಳುವಾಗ ತುಂಬ ತೊಂದರೆ ಆಗುತ್ತೆ, ಸರಿಯಾಗಿ ಚೀವ್ ಮಾಡಲಿಕ್ಕಾಗಲ್ಲ, ಸರಿಯಾಗಿ ಸ್ವಾಲೋ ಮಾಡಲಿಕ್ಕಾಗಲ್ಲ. ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ನಾವು ಕಂಡುಬರೋದು ಮೇನ್ಲಿ ಲೈಕ್ MND ಅಂತ ಹೇಳ್ತೀವಿ, ಮೋಟಾರ್ ನ್ಯೂರಾನ್ ಡಿಸೀಸ್ ಅಂತ. ಸೊ ಈ ಕಂಡೀಷನಲ್ಲಿ ಅದು ಹೆಚ್ಚಿಗೆ ಕಂಡುಬರುತ್ತೆ, ಸರಿಯಾಗಿ ನುಂಗ್ಲಿಕ್ಕಾಗಲ್ಲ, ಆಹಾರ ತಗೊಳ್ಳುವಾಗ ಕೈ ಮೇಲೆ ಎತ್ತಿ ಬಾಯಿಯೊಳಗೆ ಕರೆಕ್ಟಾಗಿ ಆ ಫುಡ್ ಹಾಕ್ಲಿಕ್ಕಾಗಲ್ಲ. ಸೊ ಈ ಥರ ಪ್ರಾಬ್ಲಮ್ಸ್ ಕಂಡುಬರುತ್ತೆ. ಆ್ಯಂಡ್ ನಾನು ಹೇಳ್ದಂಗೆ ಫಸ್ಟ್ ಸುಸ್ತು ಕೂಡ ನರಗಳ ವೀಕ್ನೆಸ್ಸಲ್ಲಿ ಕಂಡುಬರುತ್ತೆ, ಬಟ್ ಅದಕ್ಕೂ ಇದಕ್ಕಿರೋ ಡಿಫ್ರೆನ್ಸ್ ಏನಂದರೆ ಈ ವೀಕ್ನೆಸ್ಗಳೇನಿದೆ, ಈ ಸುಸ್ತು ಏನಿದೆ, ಇದು ಗ್ರ್ಯಾಜುವಲಿ ಹೆಚ್ಚಾಗ್ತಾ ಹೋಗ್ತದೆ. ಯೂಶ್ವಲಿ ಮೋಸ್ಟ್ ಆಫ್ ದ ಈ ನ್ಯೂರಾನ್ ಡಿಸೀಸಸ್ಗಳು ಏನಿದೆ ಅದು ಗ್ರ್ಯಾಜುವಲಿ ಹೆಚ್ಚಾಗ್ತಾ ಹೋಗ್ತದೆ, ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ. ಆ್ಯಂಡ್ ಅದರ್ವೈಸ್ ಜನರಲ್ ಆಗಿ ಬರುವಂಥ ಫೆಟೀಗ್ ಅಥವಾ ಸುಸ್ತು ಏನಿದೆ ಅದು ಸಬ್ಸೈಡ್ಸ್ ವಿತ್ ರೆಸ್ಟ್, ನಾವು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಕರೆಕ್ಟಾಗಿರೋ ಆಹಾರ ತಗೊಂಡ್ರೆ ಆ ಸುಸ್ತೆಲ್ಲ ಕಂಪ್ಲೀಟ್ಲಿ ಸರಿಯಾಗುತ್ತೆ. ಬಟ್ ನರಗಳ ದೌರ್ಬಲ್ಯದಿಂದ ಬರುವಂಥ ಸುಸ್ತಾದರೆ ಅದು ಕರೆಕ್ಟಾಗಿ ಒಂದು ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ಗ್ರ್ಯಾಜುವಲಿ ಹೆಚ್ಚಾಗ್ತಾ ಹೋಗ್ತದೆ. ಸೊ ಹೀಗಾಗಿ ನೀವು ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಇಲ್ಲ ಅಂದರೆ ಏನಾಗುತ್ತೆ, ಡಾಕ್ಟರ್ ಹೇಳಿದರೆ ನಮಗೆ ಸುಸ್ತು ಬಂದರೆ ಅದರ ಅರ್ಥ ನರಗಳ ದೌರ್ಬಲ್ಯ ಅಂತ ಅಂದ್ಕೊಂಡು ಯಾರೂ ಸ್ಟ್ರೆಸ್ ತಗೋಬೇಡಿ. ಆ್ಯಂಡ್ ನರಗಳ ದೌರ್ಬಲ್ಯ ಇರುವಂಥ ಸುಸ್ತು ಏನಿದೆ ಅದು ನಿಮಗೆ ಕ್ಲಿಯರ್ಲಿ ಮೇಕ್ಔಟ್ ಮಾಡಲಿಕ್ಕಾಗುತ್ತೆ, ದಿವಸ ಹೋಗ್ತಂಗೆ ಆ ಪ್ರಾಬ್ಲಮ್ ಹೆಚ್ಚಾಗ್ತಾ ಹೋಗ್ತದೆ. ನಾನು ಹೇಳ್ದಂಗೆ ಈಗ ಬರೀಲಿಕ್ಕಾಗದೇ ಇರೋದು, ಸಮಟೈಮ್ಸ್ ಪೆನ್ ನಾವು ಬರೆಯುವಾಗ ಕೈಯಿಂದ ಸ್ಲಿಪ್ ಆಗಿ ಹೋಗೋದು, ಕಾಲಲ್ಲಿರುವ ಸ್ಲಿಪ್ಪರ್ಸ್ ಕಂಟ್ರೋಲ್ ಮಾಡಲಿಕ್ಕಾಗದೆ ಸ್ಲಿಪ್ ಆಗಿ ಹೋಗೋದು. ಆ್ಯಂಡ್ ಮೋಸ್ಟ್ ಆಫ್ ದ ಈ ನರಗಳ ದೌರ್ಬಲ್ಯ ಬರಲಿಕ್ಕಿರುವ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದರೆ ಇದು ಡಯಾಬಿಟಿಸ್ ಮೆಲೆಟಿಸೇ ಹೇಳ್ಬೋದು. ಯಾಕಂದರೆ ಅದರಿಂದ ಆ ಸಣ್ಣ ಸಣ್ಣ ಪೆರಿಫರಲ್ ನರ್ವ್ಸ್ ಏನಿದೆ ಅದಕ್ಕಾಗಿ ಬೇಕಾಗಿರುವಂಥ ನ್ಯೂಟ್ರಿಷನ್ ಸಿಗಲ್ಲ, ಸಣ್ಣ ಸಣ್ಣ ರಕ್ತನಾಳಗಳೇನಿದೆ ಅದು ಕ್ಲಾಟ್ ಆಗಿ ಅಂದರೆ ಅದು ಶ್ರಿಂಕ್ ಆಗಿ ಅಲ್ಲಿಗೆ ಪ್ರಾಪರ್ ಆಗಿರುವಂಥ ಒಂದು ರಕ್ತ ಸಂಚಾರ ಇಲ್ಲದೇ ಇದ್ದಾಗ ನ್ಯೂಟ್ರಿಷನ್ದು ಕೊರತೆಯಿಂದ ನಮ್ಮ ಪೆರಿಫರಲ್ ನರ್ವ್ಸ್ಗೆ ಇಂಜುರಿ ಆಗುತ್ತೆ. ಸೊ ಹಾಗಾಗಿ ದೇ ವಿಲ್ ಡೆವಲಪ್ ಆಲ್ ದೀಸ್ ಸಿಂಪ್ಟಮ್ಸ್. ಆ್ಯಂಡ್ ಮೇನ್ ಪೆರಿಫರಲ್ ನ್ಯೂರೋಪತಿ ಬರುವುದೇ ಡಯಾಬಿಟಿಸ್ ಮೆಲೆಟಿಸ್ ದ ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ, ಅದು ನಮ್ನಸ್ ಇರ್ಬೋದು, ಟಿಂಗ್ಲಿಂಗ್ ಇರ್ಬೋದು, ಟ್ರಮರ್ಸ್ ಇರ್ಬೋದು, ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಇರ್ಬೋದು, ಲೈಕ್ ಕಾಲುಗಳಲ್ಲಿ ನಾನು ಹೇಳ್ದಂಗೆ ಚಪ್ಪಲ್ ಹಿಡ್ಕೊಳ್ಳಿಕ್ಕೆ ಆಗದೆ ಇರೋದು, ಪೆನ್ನು ಕೈಯಿಂದ ಸ್ಲಿಪ್ ಆಗೋದು, ಕರೆಕ್ಟಾಗಿ ಒಂದು ಟ್ರಮರ್ಸ್ ಡೆವಲಪ್ ಆಗೋದು, ಏನೋ ಒಂದು ಫೈನ್ ಆಗಿರುವಂಥ ಆ್ಯಕ್ಷನ್ ಮಾಡಲಿಕ್ಕೆ ಆಗದೆ ಇರೋದು, ಇದಕ್ಕೆಲ್ಲ ಮುಖ್ಯ ಕಾರಣ ಡಯಾಬಿಟಿಸ್ ಅಂತ ನಾವು ಹೇಳ್ಬೋದು. ಯಾಕಂದರೆ ಬರುವಂಥ ಪೇಷೆಂಟಲ್ಲಿ 70-80% ನಾವು ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ದಿವಸ ನೋಡ್ತೀವಿ, ಬಟ್ ಅದರಲ್ಲಿ ಅರೌಂಡ್ 70% ಜನರಿಗೂ ಕೂಡ ಡಯಾಬಿಟಿಸ್ ಮೆಲೆಟಿಸ್ ಪ್ರಾಬ್ಲಮ್ ಇರುತ್ತೆ. ಇನ್ನೊಂದು 30% ಇದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ, ಅದು ಒಂದು ಲೈಕ್ ಒಂದು ಆಲ್ಕೋಹಾಲ್ದ ಪ್ರಾಬ್ಲಮ್ ಇರ್ಬೋದು, ಟೊಬ್ಯಾಕೋ ಅಡಿಕ್ಷನ್ ಇರುವರಲ್ಲಿ ಬರ್ಬೋದು, ಅಥವಾ ತುಂಬ ನ್ಯೂಟ್ರಿಷನ್ ಡೆಫಿಸಿ ಅಂದರೆ ಡೆಫಿಷಿಯನ್ಸೀಸ್ ಇರುವರಲ್ಲಿ ಇರ್ಬೋದು, ಅಥವಾ ಏನಾದರೂ ಕ್ಯಾನ್ಸರ್ ಅಥವಾ ಅದಕ್ಕೆ ಯೂಸ್ ಮಾಡುವಂಥ ಮೆಡಿಸಿನ್ಸು, ಅದರಿಂದೆಲ್ಲ ಬರುವಂಥ ಸಾಧ್ಯತೆಗಳು ಇದೆ. ಇನ್ನೊಂದು ಸಿಂಪ್ಟಮ್ ಏನಂದರೆ ಪೇನ್, ನಾವು ನ್ಯೂರಾಲಜಿಕ್ ಪೇನ್ ಅಂತ ಏನು ಹೇಳ್ತೀವಿ, ಲೈಕ್ ಸಿವಿಯರ್ ಪೇನ್ ಡೆವಲಪ್ ಆಗುತ್ತೆ ಕೆಲವರಿಗೆ. ನಾನು ಈಗಾಗಲೇ ಕೆಲವು ವೀಡಿಯೋಸಲ್ಲಿ ಹೇಳಿದ್ದೇನೆ, ಆ ಸೆನ್ಸೇಷನ್ ತುಂಬ ಹೈಪರ್ ಆಗಿ ಫೀಲ್ ಆಗಿ ಒಂದು ಮುಟ್ಟಿದ್ರೂ ಕೂಡ ನೋವು, ಬಟ್ಟೆ ತಾಗಿದ್ರು ನೋವು, ಕೆಲವು ಕಂಡೀಷನಲ್ಲಿ ಲೈಕ್ ನಾವು ಟ್ರೈಜಮಿನಲ್ ನ್ಯೂರಾಲ್ಜಿ ಅಂತ ಹೇಳ್ತೀವಿ, ಮುಖದಲ್ಲಿ ಸಿವಿಯರ್ ಪೇನ್ ಬರುವಂಥ ಕಂಡೀಷನ್. ಸೊ ಈ ಥರ ಲೈಕ್ ಅನ್ಎಕ್ಸ್ಪ್ಲೈನ್ಡ್ ಪೇನ್, ಒಂದು ಇಂಜುರಿ ಆಗಿದ್ದಕ್ಕಲ್ಲ ಬಟ್ ಒಂದು ಏರಿಯಾದಲ್ಲಿ ರೆಗ್ಯುಲರ್ ಆಗಿ ನಿಮಗೆ ಪೇನ್ ಅನುಭವ ಆಗ್ತಾ ಇದೆ ಅಂದರೆ ಅಲ್ಲಿ ಇರುವಂಥ ಪೆರಿಫರಲ್
ಸಿಂಪ್ಟಮ್ ಸೈನ್ ಕಂಟ್ರೋ ಕೂಡ ನೀವೇನು ಮಾಡಬೇಕು ಡಾಕ್ಟರ್ಗೆ ಅಪ್ರೋಚ್ ಆಗಬೇಕು ಓಕೆ ಏನಾದರೂ ಒಂದು ಮಸಲ್ ಪ್ರಾಬ್ಲಮ್ ಇದ್ದರೆ ಅಥವಾ ಏನಾದರೂ ಒಂದು ನಮ್ಮೊಂದು ಆ್ಯಕ್ಷನಲ್ಲಿ ಏನಾದರೂ ಒಂದು ಸ್ಪ್ಯಾಸಮ್ ಆಯಿತು ಯಾವುದೋ ಒಂದು ಮಸಲಲ್ಲಿ ನಮಗೆ ಪೇನ್ ಡೆವಲಪ್ ಆಗುತ್ತೆ ಬಟ್ ದಟ್ ಪೇನ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ದಿಸ್ ಅದಕ್ಕೊಂದು ಸ್ವಲ್ಪ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಅದು ಇಮಿಡಿಯೇಟ್ಲಿ ಸಬ್ಸೈಡ್ ಆಗುತ್ತೆ ಅಥವಾ ರೆಸ್ಟ್ ತಗೊಂಡ್ರೆ ಕಂಪ್ಲೀಟ್ಲಿ ಸಬ್ಸೈಡ್ ಆಗುತ್ತೆ ಬಟ್ ಈ ನ್ಯೂರಲಾಜಿಕಲ್ ಪೇನ್ ಇದೆ ಅದು ನಮಗೆ ಕ್ಲಿಯರ್ಲಿ ನಾ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕಾಗುತ್ತೆ ಅದು ನಾ ಹೇಳಿದಂಗೆ ಒಂದು ಸಿವಿಯರ್ ಉರಿ ಅನುಭವ ಆಗ್ಬೋದು ಅಥವಾ ಚರ್ಮದಲ್ಲೇ ಸೊ ನನಗೆ ಒಳಗಡೆ ಏನೂ ಪೇನ್ ಇಲ್ಲ ಆದರೆ ಮುಟ್ಟಿದ್ರೆ ನಮಗೆ ನೋವಾಗುತ್ತೆ ಸೊ ಅಲ್ಲಿ ಇರುವಂಥ ರಿಸೆಪ್ಟರ್ಸ್ ಏನಿದೆ ಅಲ್ಲಿ ಆಗಿರುವಂಥ ಒಂದು ಇರಿಟೇಷನ್ ಅದು ಸೊ ಅದು ಕೂಡ ಈ ನರ ದೌರ್ಬಲ್ಯದ ಒಂದು ಲಕ್ಷಣ ಅಂತ ನಾವು ಹೇಳ್ಬೋದು ಸೊ ನೆಕ್ಸ್ಟ್ ಒಂದು ಸೈನ್ ಅಂದರೆ ಸ್ಲರ್ಡ್ ಸ್ಪೀಚ್ ಅಂದರೆ ನಮಗೆ ಸರಿಯಾಗಿ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಅದು ತುಂಬ ಜನರಲ್ ಅದು ಫೀಲ್ ಆಗುತ್ತೆ ದೇ ಥಿಂಕ್ ಲೈಕ್ ಓಕೆ ನಾನು ಅಂದರೆ ಓಕೆ ಆ ಕೆಲವು ವರ್ಡ್ಸ್ ನನಗೆ ಪ್ರೊನೌನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಇರ್ಬೋದು ಅಂತ ಅಂದ್ಕೊಳ್ತಾರೆ ಬಟ್ ಯೂಶ್ವಲಿ MND ಮೋಟಾರ್ ನ್ಯೂರೋನ್ ಡಿಸೀಸಸ್ ಏನಿದೆ ಅದಕ್ಕೆ ಸ್ಪೀಚ್ ತುಂಬ ಎಫೆಕ್ಟ್ ಆಗುತ್ತೆ ಅಂದರೆ ನಾಳೆಗೆ ಕರೆಕ್ಟಾಗಿ ನಮಗೊಂದು ಪ್ರೊನೌನ್ಸ್ ಮಾಡಲಿಕ್ಕೆ ತುಂಬ ಪ್ರಾಬ್ಲಮ್ ಬರುತ್ತೆ ಅಂದರೆ ಲೈಕ್ ಟಫ್ ಆಗಿರುವಂಥ ಕೆಲವು ವರ್ಡ್ಸ್ ಅಂದರೆ ಡಿಸಾರ್ಥ್ರಿಯಾ ಸರಿಯಾಗಿ ಮಾತಾಡಲಿಕ್ಕೆ ಆಗದೇ ಇರೋದು ಮಾತಾಡುವಾಗ ಸ್ಟ್ಯಾಮರಿಂಗ್ ಬರೋದು ಒಂದು ವರ್ಡ್ ಕಂಪ್ಲೀಟ್ ಮಾಡಲಿಕ್ಕೆ ಆಗದೇ ಇರೋದು ಸೊ ಈ ಥರ ಸಿಂಪ್ಟಮ್ಸು ಸೈನ್ಸ್ ಎಲ್ಲ ಇದ್ದರೆ ಅದು ನರಗಳ ವೀಕ್ನೆಸ್ಸೇ ಅಂತ ನಾವು 100% ಕನ್ಫರ್ಮ್ ಮಾಡ್ಬೋದು ಸೊ ಅದಕ್ಕೆ ಇರುವಂಥ ಟ್ರೀಟ್ಮೆಂಟ್ಗಳು ಇನಿಷಿಯಲಿ ತಗೊಂಡು ಅದಕ್ಕೆ ನಾನು ಹೇಳಿದಂಗೆ ನರಗಳ ವೀಕ್ನೆಸ್ಗೆ ಕಾರಣ ಭಾಳಷ್ಟು ಕಡೆ ಇರ್ಬೋದು ಒಂದು ಮಸಲಲ್ಲಿ ಇರ್ಬೋದು ನರದಲ್ಲಿ ಇರ್ಬೋದು ಸೈನಾಪ್ಸಲ್ಲಿ ಇರ್ಬೋದು ಅಥವಾ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಇರ್ಬೋದು ಸೊ ಅದಕ್ಕೆ ಇರುವಂಥ ಮೆಡಿಕೇಷನ್ ಎಲ್ಲ ಕೊಟ್ಟರೆ ಆ್ಯಂಡ್ ಮಾತಿಗಿರೋ ಪ್ರಾಬ್ಲಮ್ಸ್ ಎಲ್ಲ ಯೂಶ್ವಲಿ ಬರುವಂಥ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದರಲ್ಲಿ ನರಗಳ ಪ್ರಾಬ್ಲಮಲ್ಲಿ ಕಂಡು ಬರಲ್ಲ ಅದು ಮೇನ್ಲಿ ಕಂಡು ಬರೋದು ಮೋಟಾರ್ ನ್ಯೂರೋನ್ ಡಿಸೀಸಸ್ಸಲ್ಲಿ ನಮಗೆ ಪಾರ್ಕಿನ್ಸನ್ಸ್ ಪ್ರಾಬ್ಲಮ್ ಸೊ ಈ ಥರ ಇರುವ ಕೆಲವು ಸ್ಟ್ರೋಕ್ ಪೇಷೆಂಟ್ಸಲ್ಲಿ ಯಾವಾಗ ನಾಳೆಗೆ ಕರೆಕ್ಟಾಗಿ ಮೂವ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿಗಿರುವ ನರಗ ಸಪ್ಲೈ ಇದ್ದು ಪ್ರಾಬ್ಲಮ್ ಬಂದಾಗೆಲ್ಲ ನಮಗೆ ಸ್ಲರ್ಡ್ ಸ್ಪೀಚ್ ಪ್ರಾಬ್ಲಮ್ ಬರುತ್ತೆ ಸೊ ಅದು ಕೂಡ ಒಂದು ಈ ನರಗಳ ವೀಕ್ನೆಸ್ಗೆ ಒಂದು ಮುಖ್ಯ ಕಾರಣ ಅಂತ ತಿಳ್ಕೊಂಡು ಅದಕ್ಕಿರುವಂಥ ಚಿಕಿತ್ಸೆಗಳು ನಾವು ಇನಿಷಿಯಲಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸೈನ್ ಏನಂದರೆ ನಮಗೆ ಒಂದು ಹೈಪರ್ ಆಕ್ಟಿವ್ ಬ್ಲ್ಯಾಡರ್ ಅಂದರೆ ಬ್ಲ್ಯಾಡರ್ ಮೇಲೆ ನಮಗೆ ಕಂಟ್ರೋಲ್ ಇರಲ್ಲ ಒಂದು ಪದೇ ಪದೇ ಮೂತ್ರ ಮಾಡಲಿಕ್ಕೆ ಹೋಗಬೇಕು ಪದೇ ಪದೇ ರಿಸಸ್ಸಿಗೆ ಹೋಗಬೇಕು ಅಂದರೆ ಏನೂ ಕಂಟ್ರೋಲ್ ಇರಲ್ಲ ನಮ್ಗೆ ಅನಿಸುತ್ತೆ ಓಕೆ ಈಗ ನಾನು ಇಮಿಡಿಯೇಟ್ಲಿ ಬಾತ್ರೂಮ್ಗೆ ಹೋಗಬೇಕು ಸೊ ರಿಪೀಟೆಡ್ಲಿ ಬಾತ್ರೂಮ್ಗೆ ಹೋಗ್ತಾ ಇರೋದು ಅದು ಏನಾಗುತ್ತೆ ಆ ಬ್ಲ್ಯಾಡರ್ ಮೇಲೆ ಲೈಕ್ ನಮಗೆ ಯೂಶ್ವಲಿ ಬ್ಲ್ಯಾಡರ್ ಫಿಲ್ ಆದರೆ ನಮಗೆ ಅದೊಂದು ಇನ್ಫಾರ್ಮೇಷನ್ ಹೋಗುತ್ತೆ ಬ್ರೈನಿಗೆ ಬ್ಲ್ಯಾಡರ್ ಇಸ್ ಫುಲ್ ಯು ಹ್ಯಾವ್ ಟು ಲೈಕ್ ಎಂಟಿ ಇಟ್ ಅಂತ ಒಂದು ಇದು ಹೋಗುತ್ತೆ ಬಟ್ ಇದರಲ್ಲೊಂದು ರಾಂಗ್ ಇಂಪಲ್ಸ್ ಕ್ರಿಯೇಟ್ ಆಗಿ ನಮಗೆ ರಿಪೀಟೆಡ್ಲಿ ಬಾತ್ರೂಮ್ಗೆ ಹೋಗಬೇಕು ಅಂತ ಅನಿಸ್ತದೆ ರೆಸ್ಟ್ ರೂಮ್ಗೆ ಹೋಗ್ತಾ ಇರುವಂಥದ್ದು ಸೊ ಇದು ಕೂಡ ಒಂದು ಲಕ್ಷಣ ಇರ್ಬೋದು ಬಟ್ ನಾವೇನು ಮಾಡ್ತೀವಿ ಅದನ್ನು ನೆಗ್ಲೆಕ್ಟ್ ಇಗ್ನೋರ್ ಮಾಡ್ತೀವಿ ಸೊ ಅದರದಲ್ಲ ಆ್ಯಂಡ್ ಕೆಲವು ಸಲ ಏನಾಗುತ್ತೆ ಅಲ್ಲೊಂದು ಸ್ಪಿಂಕ್ಟರ್ ಇದೆ ನರಗಳ ದೌರ್ಬಲ್ಯದಿಂದ ಆ ಸ್ಪಿಂಕ್ಟರ್ ಇದ್ದು ಶಕ್ತಿ ಅದು ಕಳ್ಕೊಳ್ಳುತ್ತೆ ಅದನ್ನು ಅದಕ್ಕೆ ಸ್ವಲ್ಪ ಕೂಡ ಮೂತ್ರ ಹೋಲ್ಡ್ ಮಾಡುವಂಥ ಕೆಪಾಸಿಟಿ ಇರಲ್ಲ ಸೊ ಅಂಥವರಲ್ಲಿ ಕೂಡ ರಿಪೀಟೆಡ್ಲಿ ವಾಶ್ರೂಮ್ಗೆ ಹೋಗೋಂಥ ಹ್ಯಾಬಿಟ್ ಡೆವಲಪ್ ಆಗುತ್ತೆ ಸೊ ಯಾರಿಗಾದರೂ ಈ ಹ್ಯಾಬಿಟ್ ಇದ್ದರೂ ಕೂಡ ಅದೇನು ಮಾಡಬೇಕು ಡಾಕ್ಟ್ರಿಗೆ ತೋರಿಸಿ ಅದಕ್ಕೆ ಮೇನ್ ರೀಸನ್ ಏನು ಅಂತ ಕಂಡುಹಿಡಿದು ಅದಕ್ಕಿರುವಂಥ ಚಿಕಿತ್ಸೆ ಪಡ್ಕೋಬೇಕಾಗುತ್ತೆ ಸೊ ಯೂರಿನರಿ ಇನ್ಕಾಂಟಿನೆನ್ಸ್ ಡೆವಲಪ್ ಆಗುತ್ತಿಲ್ಲ ಅಂದರೆ ಕಂಟಿನ್ಯೂಸ್ಲಿ ಡ್ರಿಬ್ಲಿಂಗ್ ಆಫ್ ಯೂರಿನ್ ಇರುತ್ತೆ ಸೊ ಅದೆಲ್ಲ ಮತ್ತೆ ಮುಂದೆ ತುಂಬ ತೊಂದರೆ ಆಗುತ್ತೆ ನಮಗೆ ಲೈಕ್ ನಮ್ಮ ಸೋಷಿಯಲ್ ಇದರಲ್ಲಿ ಲೈಕ್ ಎಲ್ಲಾದರೂ ಹೋದರೆ ಪದೇ ಪದೇ ಮೂತ್ರಕ್ಕೆ ಹೋಗೋದು ಮೂತ್ರ ಡ್ರಿಬ್ಲ್ ಆಗ್ತಾ ಇರೋದು ಸೊ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳಲಿಲ್ಲ ಅಂದರೆ ಮಾತ್ರ ಇನ್ನು ಕೆಲವು ಪೇಷೆಂಟ್ಸಲ್ಲಿ ಒಂದು ಥ್ರೋಬಿಂಗ್ ಟೈಪ್ ಆಫ್ ಹೆಡ್ಡೇಕ್ ಬರ್ಬೋದು ಅದೆಲ್ಲ ತುಂಬ ರೇರಾಗಿ ಕಂಡು ಬರೋದು ಸಿವಿಯರ್ ಹೆಡ್ಡೇಕ್ ಒಂದು ಪಲ್ಸ್ ಬಂದಾಗ ಒಂದು ಸಡನ್ನಾಗಿ ಒಂದು ಹೆಡ್ಡೇಕ್ ಬಂದು ಹೋಗೋದು ಸೊ ಅದು ಕೂಡ ಇದರ ಸಿಂಪ್ಟಮ್ಸ್ ಇರ್ಬೋದು ನಾರ್ಮಲ್ ಆಗಿ ಇರುವಂಥದ್ದು ಏನೋ ಒಂದು ಸಮಥಿಂಗ್ ಇಫ್ ಯು ಆರ್ ಫೈಂಡಿಂಗ್ ಡಿಫ್ರೆಂಟ್ ಲೈಕ್ ಓಕೆ ಬ್ರೈನ್ ತಲೆಯಲ್ಲಿ ಸಿವಿಯರ್ ಆಗಿ ಒಂದು ಹೆಡ್ಡೇಕ್ ಬರ್ತಾ ಇದೆ ದರ್ ಇಸ್ ನೋ ಸ್ಪೆಸಿಫಿಕ್ ರೀಸನ್ ನನಗೆ ನಿದ್ರೆ ಎಲ್ಲ ಸರಿಯಾಗಿದೆ ಬಟ್ ಒಂದು ಸಿವಿಯರ್ ಹೆಡ್ಡೇಕ್ ಬರ್ತಾ ಇದೆ ಆ್ಯಂಡ್ ಸಡನ್ಲಿ ಇಟ್ ಇಸ್ ವ್ಯಾನಿಷಿಂಗ್ ಸೊ ಈ ಥರ ಸಿಂಪ್ಟಮ್ಸ್ ಕಂಡ್ರೆ ನಾವು ಅದನ್ನು ಇಗ್ನೋರ್ ಮಾಡ್ಬೋದು ಯಾಕಂದರೆ ಇಗ್ನೋರ್ ಮಾಡಬಾರ್ದು ಯಾಕಂದರೆ ಅದು ಯಾವಾಗಲೂ ಇರುವಂಥ ಒಂದು ಕಂಡೀಷನ್ ಅಲ್ಲ ಸೊ ಈ ಥರ ಸಿಂಪ್ಟಮ್ಸ್ ಡೆವಲಪ್ ಆಯಿತು ಸಡನ್ ಹೆಡ್ಡೇಕ್ ಬಂತು ಓಕೆ ಕಡಿಮೆ ಆಯಿತು ಇನ್ನೊಂದು ಸ್ವಲ್ಪ ದಿವಸ ಏನೂ ಪ್ರಾಬ್ಲಮ್ ಇಲ್ಲ ಮತ್ತೊಮ್ಮೆ ಅದೇ ಥರ ಡೆವಲಪ್ ಆಯಿತು ಕಡಿಮೆ ಆಯಿತು ಸೊ ಈ ಥರ ಸಿಂಪ್ಟಮ್ಸ್ ಕಂಡು ಬಂದರೂ ನಾವೇನು ಮಾಡಬೇಕು ಅದಕ್ಕೊಂದು ಇನ್ವೆಸ್ಟಿಗೇಷನ್ ಮಾಡಿ ಅದೇನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅದನ್ನು ಇನಿಷಿಯಲಿ ಕಂಡುಹಿಡಿದು ಸಾಲ್ವ್ ಮಾಡಿದರೆ ನಾವು ಮುಂದೆ ಬರಲಿಕ್ಕಿರುವಂಥ ಒಂದು ಸಿವಿಯರ್ ಪ್ರಾಬ್ಲಮನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇನ್ನು ಕೆಲವು ಇರಲಿ ಅಂದರೆ ಸ್ವೆಟ್ಟಿಂಗ್ ಸೊ ಸ್ವೆಟ್ಟಿಂಗನ್ನು ನಾವು ಯೂಶ್ವಲಿ ಹೇಗೆ ಏನು ಹೇಳ್ತೀವಿ ಅಂದರೆ ತುಂಬ ಜನ ಈಗ ಕೈಯೆಲ್ಲ ಸ್ವೆಟ್ಟಿಂಗ್ ಬರುವಾಗ ಅದು ಲೈಕ್ ತುಂಬ ಟೆನ್ಷನಿಂದ ಬರುತ್ತೆ ಅಂತ ಅಂದ್ಕೊಳ್ತೀವಿ ಬಟ್ ಕೆಲವು ಕೇಸಸ್ಸಲ್ಲಿ ಏನಾಗುತ್ತೆ ತುಂಬ ಸ್ವೆಟ್ಟಿಂಗ್ ಆಗೋದು ಎಲ್ಲ ರೂಮ್ ಟೆಂಪರೇಚರ್ ಎಲ್ಲ ಚೆನ್ನಾಗಿದೆ ಪೇಷಂಟ್ ತುಂಬ ರಿಲ್ಯಾಕ್ಸ್ಡ್ ಆಗಿದೆ ಆದರೂ ತುಂಬ ಸ್ವೆಟ್ಟಿಂಗ್ ಆಗ್ತಾ ಇರೋದು ನರಗಳ ಸಮಸ್ಯೆ ಇರ್ಬೋದು ಅದೇ ಥರ ಒಂದು ಏನೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಶೆಕೆ ಇದೆ ಆದರೂ ಏನೂ ಸ್ವೆಟ್ಟಿಂಗ್ ಇಲ್ಲ ಅದು ಕೂಡ ಇದರದೇ ಸಮಸ್ಯೆ ಇರ್ಬೋದು ನರಗಳದೇ ಸಮಸ್ಯೆ ಇರ್ಬೋದು ಯಾಕೆಂದರೆ ಆ ಹೀಟನ್ನು ಸೆನ್ಸ್ ಮಾಡಿ ಅದಕ್ಕೆ ಬಾಡಿಯ ರೆಸ್ಪಾನ್ಸ್ ಕ್ರಿಯೇಟ್ ಸ್ವೆಟ್ಟಿಂಗ್ ಅಂದರೆ ಏನು ಈಗ ತುಂಬ ಹೀಟ್ ಇದೆ ಆ ಹೀಟ್ ಕಡಿಮೆ ಆಗಬೇಕು ಸೊ ನಾವೇನು ಮಾಡ್ತೀವಿ ಬಾಡಿಯಿಂದ ವಾಟರ್ನ ಇವಾಪರೇಟ್ ಆಗುವಾಗ ನಮ್ಮ ಬಾಡಿ ಬಿಕಮ್ಸ್ ಕೂಲ್ ಸೊ ಅದಾಗ್ತಾ ಇಲ್ಲ ಅಂದರೆ ಅದರ ಅರ್ಥ ಏನು ದರ್ ಈಸ್ ಸಮಥಿಂಗ್ ರಾಂಗ್ ಇನ್ ದ ನರ್ವಸ್ ಸಿಸ್ಟಮ್ ಸೊ ನರಗಳಲ್ಲಿ ಇರುವಂಥ ಪ್ರಾಬ್ಲಮ್ ಇಂದಾನೆ ಆ ಪ್ರಾಬ್ಲಮ್ ಆಗ್ತಾ ಇದೆ ಇನ್ನೊಂದು ಪಾಯಿಂಟ್ ಅಂದರೆ ವೆರಿ ತುಂಬ ಹೀಟ್ ಇಂಟಾಲರೆನ್ಸ್ ಒಂದು ಸಣ್ಣ ಶೆಕೆ ಸ್ವಲ್ಪ ಶೆಕೆ ಆದರೂ ಕೂಡ ಅದು ತಡ್ಕೊಳ್ಳಿಕ್ಕಾಗಲ್ಲ ನಮಗೆಲ್ಲ ನಾರ್ಮಲ್ ಆಗಿ ಅನಿಸುತ್ತೆ
ಸೆಕೆ ಏನಿಲ್ಲ, ವಿ ಆರ್ ಆಲ್ ಓಕೆ, ಬಟ್ ತುಂಬ ಹೀಟ್ ಅನಿಸೋದು, ಸೊ ತುಂಬ ಸೆಕೆ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು. ಸೊ ಅದು ಕೂಡ ನರಗಳ ಪ್ರಾಬ್ಲಮ್ ಇರ್ಬೋದು, ಅಂದರೆ ಬಾಡೀಸ್ ಇಂಟಾಲರೆನ್ಸ್ ಟು ಹೀಟ್ ಅಂತ ಹೇಳ್ತೀವಿ. ನಮಗೆ ಯೂಶ್ವಲಿ ಸೆಕೆ ಇದ್ದಾಗ ಬಾಡಿ ಏನು ಮಾಡುತ್ತೆ ಅಂದರೆ ಬಾಡಿಯಲ್ಲಿರುವಂಥ ಟೆಂಪರೇಚರ್ನ ಕಡಿಮೆ ಮಾಡುತ್ತೆ, ಪೆರಿಫರಿಗಿರುವಂಥ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡಿ ಅಲ್ಲಿಂದ ಹೀಟ್ ಲಾಸನ್ನು ಪ್ರಮೋಟ್ ಮಾಡುತ್ತೆ. ಬಟ್ ಈ ಕೇಸಸ್ಸಲ್ಲಿ ಏನಾಗುತ್ತೆ, ಬಾಡಿಯಲ್ಲಿರುವಂಥ ರಿಸೆಪ್ಟರ್ಸ್ ಅದನ್ನು ಐಡೆಂಟಿಫೈ ಮಾಡಲ್ಲ, ತುಂಬ ಟೆಂಪರೇಚರ್ ಹಾಗೆ ಲೈಕ್ ಸೆನ್ಸ್ ಆಗಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಸಣ್ಣ ಟೆಂಪರೇಚರ್ ಬಾಡಿ ಲಾಸ್ ಆಗಲ್ಲ, ಅಂದರೆ ಟೆಂಪರೇಚರ್ ಲಾಸ್ ಆಗಲ್ಲ, ಬಾಡಿ ಹೀಟ್ ಆಗುತ್ತೆ, ತುಂಬ ಸೆಕೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಸಿಂಪ್ಟಮ್ಸ್ ಕಂಡರೂ ಕೂಡ ನಾವು ಅದಕ್ಕೆ ಒಂದು ನರಗಳದ ದೌರ್ಬಲ್ಯದಿಂದ ಈ ಸಿಂಪ್ಟಮ್ಸ್ ಡೆವಲಪ್ ಆಗ್ತಾ ಇದೆ ಅಂತ ಐಡೆಂಟಿಫೈ ಮಾಡಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಲೇಬೇಕು. ಸೊ ನಾನು ಈಗಾಗಲೇ ತುಂಬ ಸಿಂಪ್ಟಮ್ಸ್ ಹೇಳಿದ್ದೇನೆ ಅಲ್ವಾ, ತುಂಬ ಸೈನ್ಸ್ ಹೇಳಿದ್ದೇನೆ. ಸೊ ಇದೆಲ್ಲ ನಿಮ್ಮಲ್ಲಿ ಭಾಳಷ್ಟು ಜನ ಭಾಳಷ್ಟು ಸಲ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಸೊ ಈ ಸೈನ್ಸನ್ನು ಕಂಡು ಬಂದರೆ ಯಾರು ಕೂಡ ಅದು ನೆಗ್ಲೆಕ್ಟ್ ಮಾಡಬೇಡಿ. ಅದು ಒಂದು ಸಣ್ಣ ಪಿನ್ಸ್ ಆ್ಯಂಡ್ ನೀಡಲ್ಸ್ ಇರ್ಬೋದು, ಅಂದರೆ ನಮಗೆಲ್ಲೆಲ್ಲೋ ಚುಚ್ಚಿದಂಗೆ ಅನುಭವ ಆಗ್ಬೋದು. ಅದು ಮೇ ಬಿ ಒಂದು ವಿಟಮಿನ್ B12 ಡೆಫಿಷಿಯನ್ಸಿಯಿಂದ ಆಗ್ಬೋದು, ಬಟ್ ವಿಟಮಿನ್ B12 ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಒಮೆಗಾ 3 ಫ್ಯಾಟಿ ಆಸಿಡ್. ಇದರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೇನೆ ಆಲ್ರೆಡಿ, ಸೊ ಅದು ನೀವು ಬೇಕಾದ್ರೆ ನೋಡ್ಬೋದು. ಅದರದ್ದು ಕೊರತೆ ಇದ್ದರೆ ಏನಾಗುತ್ತೆ, ಆ ಸೆಲ್ ಆ ನರ್ವ್ ಸೆಲ್ ನರ್ವ್ ಟಿಶ್ಯೂ ಏನಿದೆ ಅದರದ್ದು ಸ್ಟ್ರಕ್ಚರಲ್ಲಿ ಪ್ರಾಬ್ಲಮ್ ಬರ್ಬೋದು. ಅದಕ್ಕಿರುವಂಥ ಮೈಲಿನ್ ಶೀಟ್ ಸರಿಯಾಗಿ ಪ್ರೊಡ್ಯೂಸ್ ಮಾಡಲಿಕ್ಕಾಗಲ್ಲ, ಅಲ್ಲಿ ಇರುವಂಥ ಈ ಸಿಗ್ನಲ್ದು ಟ್ರಾನ್ಸ್ಪೋರ್ಟ್ ಏನಿದೆ ಅದು ಸರಿಯಾಗಲ್ಲ. ಸೊ ಭಾಳಷ್ಟು ಪ್ರಾಬ್ಲಮ್ ಡೆವಲಪ್ ಆಗುತ್ತೆ. ಆ್ಯಂಡ್ ನಾವು ಅದು ಇಗ್ನೋರ್ ಮಾಡಿದರೆ ಏನಾಗ್ಬೋದು, ಮುಂದೆ ನಮಗೆ ಒಂದು ಪರ್ಮನೆಂಟ್ ಆಗಿರುವಂಥ ಒಂದು ಡಿಸೆಬಿಲಿಟಿಗೆ ಅದು ಕಾರಣ ಆಗ್ಬೋದು. ಸೊ ನಾನೀಗ ಹೇಳಿರುವಂಥ ಆ ಸೈನ್ಸ್ ಏನಿದೆ ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ಆ ಸೈನ್ಸನ್ನು ನಿಮ್ಮಲ್ಲಿ ಏನಾದರೂ ಅದು ಡೆವಲಪ್ ಆದರೆ ಜಸ್ಟ್ ಅಬ್ಸರ್ವ್ ಮಾಡಿ ಅದನ್ನು. ಆ್ಯಂಡ್ ನಿಮಗೆ ಸಿ ಕೆಲವರು ಏನು ಮಾಡ್ತಾರೆ, ನಾನೀಗ ವೀಡಿಯೋ ಮಾಡಿದ್ದೇನೆ ಅದನ್ನು ಅಬ್ಸರ್ವ್ ಮಾಡಿ ಅಯ್ಯೋ ನನಗೂ ಇದೆ ಅದು ಪ್ರಾಬ್ಲಮ್ ಅಂತೇಳಿ ಅವರು ತುಂಬ ಟೆನ್ಸ್ಡ್ ಆಗಿಬಿಡ್ತಾರೆ. ಟೆನ್ಷನ್ ಹೆಚ್ಚಾಗಿ ಮತ್ತು ಅವರಿಗೆ ಖಂಡಿತ ಆ ಪ್ರಾಬ್ಲಮ್ ಇದೆ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೇನೂ ಹೆದರಬೇಡಿ. ನಿಮಗೆ ಕಂಟಿನ್ಯೂಸ್ ಆಗಿ ಆ ಪ್ರಾಬ್ಲಮ್ ಇದ್ದರೆ ಒಂದು ಡಾಕ್ಟ್ರಿಗೆ ತೋರಿಸಿ ಅದಕ್ಕೆ ಏನಾದರೂ ರೀಸನ್ ಇದೆಯಾ ಅಂತ ಕಂಡಿಡೀರಿ. ಆ್ಯಂಡ್ ಅದಕ್ಕಿರುವಂಥ ಸೊಲ್ಯೂಷನ್ ನಾವು ಈಸಿಯಾಗಿ ಮಾಡಲಿಕ್ಕಾಗುತ್ತೆ, ಮುಂದೆ ಏನು ಕಾಂಪ್ಲಿಕೇಶನ್ ಆಗದೇ ಇದ್ದಂಗೆ ನೋಡಲಿಕ್ಕಾಗುತ್ತೆ. ಸೊ ಈ ಸೈನ್ಸ್ ಇದ್ದರೆ ಎಲ್ಲರೂ ಅದನ್ನು ಅಬ್ಸರ್ವ್ ಮಾಡಿ ಅಂತ ಹೇಳ್ತಾ, ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ಸರಿಯಾಗಿ ತಗೊಳ್ಳಿ ಅಂತ ಹೇಳ್ತಾ, ಎಲ್ಲರಿಗೂ ಧನ್ಯವಾದ.